ವೈಸಳ ಪಿಯು ಕಾಲೇಜಿನ ದ್ವಿತೀಯ ಪಿಯುಸಿಯ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಒಟ್ಟು 474 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ವಿಜ್ಞಾನ ವಿಭಾಗದಲ್ಲಿ 220 ವಿದ್ಯಾರ್ಥಿಗಳು ಉತ್ತೀರ್ಣರಾದರೆ ವಾಣಿಜ್ಯ ವಿಭಾಗದಲ್ಲಿ 247 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅಂಕ ಪಡೆದು ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದಿದ್ದು, ಅನುಷಾ ಸಿಎಚ್ ಎಂಬ ವಿದ್ಯಾರ್ಥಿನಿ 586 ಅಂಕ ಪಡೆದು ರಾಜ್ಯಕ್ಕೆ 11ನೇ ರ್ಯಾಂಕ್ ಪಡೆದಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ದ್ವಿತೀಯ ಪಿಯುಸಿ ಫಲಿತಾಂಶವನ್ನು ಇವತ್ತು ಅನೌನ್ಸ್ ಮಾಡಿದೆ. ಈ ಫಲಿತಾಂಶದಲ್ಲಿ ನಮ್ಮ ಕಾಲೇಜಿನ ಒಟ್ಟು 474 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಅದರಲ್ಲಿ 467 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಅದರಲ್ಲಿ 98.5% ಫಲಿತಾಂಶ ಬಂದಿದೆ ನಮ್ಮ ಕಾಲೇಜ್ಗೆ. ಕಾಮರ್ಸ್ನಲ್ಲಿ ಸ್ವಪ್ನ ಸಿರ್ವಿ ಅಂತಕ್ಕಂಥ ವಿದ್ಯಾರ್ಥಿ 590 ಅಂಕ ಗಳಿಸಿ 600ಕ್ಕೆ ಕರ್ನಾಟಕಕ್ಕೆ 7ನೇ ರ್ಯಾಂಕ್ ಪಡೆದಿದ್ದಾಳೆ. ಅಷ್ಟೇ ಅಲ್ಲದೆ ಅನುಷಾ ಸಿ ಎಚ್ ಎನ್ನ ವಿದ್ಯಾರ್ಥಿ 586 ಅಂಕ ಪಡೆದು 11ನೇ ರ್ಯಾಂಕ್ ಪಡೆದಿದ್ದಾಳೆ. ಸೈನ್ಸ್ನಲ್ಲಿ ಶಬ್ನಮ್ ಎಂಬ ವಿದ್ಯಾರ್ಥಿನಿಯು 589 ಅಂಕ ಪಡೆದು ಕರ್ನಾಟಕಕ್ಕೆ 11ನೇ ರ್ಯಾಂಕ್ ಪಡೆದಿದ್ದಾಳೆ. ಅಷ್ಟೇ ಅಲ್ಲದೆ 583 ಅಂಕನ ಪ್ರದೀಪ್ ಅಂತಕ್ಕಂಥ ವಿದ್ಯಾರ್ಥಿ ಪಡೆದಿದ್ದಾನೆ. ಒಟ್ಟು 25 ವಿದ್ಯಾರ್ಥಿಗಳು 20ನೇ ರ್ಯಾಂಕ್ ಒಳಗಡೆ ರ್ಯಾಂಕನ್ನು ಪಡೆದಿದ್ದಾರೆ. ಇಷ್ಟೇ ಅಲ್ಲದೆ ಸುಮಾರು 75 ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ, 82 ವಿದ್ಯಾರ್ಥಿಗಳು ವಾಣಿಜ್ಯ ವಿಭಾಗದಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ.
ಅಷ್ಟೇ ಅಲ್ಲದೆ ವಿಜ್ಞಾನ ವಿಭಾಗದಲ್ಲಿ 144 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲೂ ಮತ್ತು ವಾಣಿಜ್ಯ ವಿಭಾಗದಲ್ಲಿ 155 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ. ಒಟ್ಟಾರೆ 27 ವಿದ್ಯಾರ್ಥಿಗಳು ರಾಜ್ಯಕ್ಕೆ 20ರ ಒಳಗಿನ ರ್ಯಾಂಕ್ ಪಡೆಯುವ ಮೂಲಕ ರಾಜ್ಯಕ್ಕೆ, ತಾಲೂಕಿಗೆ ಹಾಗೂ ಹೊಯ್ಸಳ ಪಿಯು ಕಾಲೇಜಿಗೆ ಕೀರ್ತಿ ತಂದಿದ್ದು, ಕಾಲೇಜಿನ ಪ್ರಾಂಶುಪಾಲರಾದ ಗೌರಿ ಶಂಕರ್, ಉಪ ಪ್ರಾಂಶುಪಾಲರಾದ ಗೋಪಾಲ್ ಸೇರಿದಂತೆ ಎಲ್ಲ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಿಸಿದ್ದಾರೆ. ಏನಿವತ್ತು ದ್ವಿತೀಯ ಪಿ ಯು ಸಿ ಫಲಿತಾಂಶ 2021-22 ಸಾಲಿನ ಫಲಿತಾಂಶ ಇವತ್ತು ಪ್ರಕಟ ಆಗಿದೆ. ಈ ಫಲಿತಾಂಶದಂದು ಎಂದಿನಂತೆ ನಮ್ಮ ಹೊಯ್ಸಳ ಪದವಿ ಪೂರ್ವ ಕಾಲೇಜು 100% ಮುಂದುವರಿಸಿದೆ. ಅದನ್ನು ನನಗೆ ಭಾಳ ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಮುಖ್ಯವಾದಂಥ ಕಾರಣ ನಮ್ಮ ಪ್ರಾಂಶುಪಾಲರು, ನಮ್ಮ ಶಿಕ್ಷಕರಿಂದ, ನಮ್ಮ ಎಲ್ಲ ಸಬ್ಜೆಕ್ಟ್ ಎಚ್ ಓ ಡಿಗಳು ಮತ್ತು ನಮ್ಮ ಸ್ಟೂಡೆಂಟ್ಸ್ಗಳು, ನಮ್ಮ ಶಿಕ್ಷಕರು ಏನೇ ಹೇಳಿದ್ರು ಕೂಡ ಅದನ್ನು ಯಾವುದೇ ಥರ ಬೇಸರ ಮಾಡ್ಕೊಳ್ದಂಗೆ ನಮ್ಮ ಸ್ಟಡಿ ಮೆಟೀರಿಯಲ್ ಇರ್ಬೋದು, ನಮ್ಮ ಟೈಮ್ ಟೇಬಲ್ಲು ಕೂಡ ಎಕ್ಟಿಕ್ಕಾಗೇ ಇದೆ. ಅದಕ್ಕೆಲ್ಲ ಹೊಂದಾಣಿಕೆ ಮಾಡಿಕೊಂಡು ನಮಗೆ ಪೋಷಕರು, ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಹಕಾರ ನೀಡಿ ನಮಗೆ ಉತ್ತಮವಾದ ಫಲಿತಾಂಶವನ್ನು ನೀಡೋದಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ಅವರೆಲ್ರಿಗೂ ನಮ್ಮ ಆಡಳಿತ ಮಂಡಳಿ ಪರವಾಗಿ ಮತ್ತು ಪ್ರಾಂಶುಪಾಲರ ಪರವಾಗಿ ಎಲ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗಲ. ನೆಲಮಂಗಲದಲ್ಲಿರುವ ದಿ ಗರ್ಲ್ಸ್ ಕಲೆಕ್ಷನ್ ಅಂದ್ರೆ ಮಕ್ಕಳ ಹಾಗೂ ಮಹಿಳೆಯರ ಬಟ್ಟೆಗಳ ವಿಶೇಷ ಶೋರೂಮ್. ಕಂಪನಿಯಿಂದ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡೋದ್ರಿಂದ ಉತ್ತಮ ಗುಣಮಟ್ಟದ ಬಟ್ಟೆಗಳಿಗಾಗಿ ದಿ ಗರ್ಲ್ಸ್ ಕಲೆಕ್ಷನ್ಸ್. ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಿಗೆ ಪ್ರಸಿದ್ಧಿ ಹೊಂದಿದ ಕರ್ನಾಟಕ ಶೈಲಿಯ ಲಂಗ ಬ್ಲೌಸ್, ಲಂಗ ದಾವಣಿ, ಚೂಡಿದಾರ್ ಜೊತೆಗೆ ಕಿಡ್ಸ್ ಗೌನ್ ಮತ್ತು ಇನ್ನಿತರ ಎಲ್ಲಾ ರೀತಿಯ ಉಡುಗೆ ತೊಡುಗೆಗಳಿಗೆ ದಿ ಗರ್ಲ್ಸ್ ಕಲೆಕ್ಷನ್ ಹೆಸರುವಾಸಿಯಾಗಿದೆ. ದೊಡ್ಡವರಿಂದ ಚಿಕ್ಕವರ ತನಕ ವಿವಿಧ ಕಂಪನಿಗಳ ಉತ್ಕೃಷ್ಟ ಉಡುಗೆ ತೊಡುಗೆಗಳಿಗೆ ದಿ ಗರ್ಲ್ಸ್ ಕಲೆಕ್ಷನ್ ದಿ ಬೆಸ್ಟ್ ಶೋರೂಮ್. ಹಬ್ಬ ಹರಿದಿನಗಳ ಹಾಗೂ ಶುಭ ಸಮಾರಂಭಕ್ಕೆ ಬೇಕಾಗುವಂತಹ ಮಹಿಳೆಯರ ಹಾಗೂ ಮಕ್ಕಳ ವಿಶೇಷ ಉಡುಪುಗಳು ಇಲ್ಲಿ ದೊರೆಯುತ್ತದೆ. ದಿ ಗರ್ಲ್ಸ್ ಕಲೆಕ್ಷನ್ಸ್ ಅಂದ್ರೆ ಹೆಂಗಳೆಯರ ಮನ ಮೆಚ್ಚುವ ಬಟ್ಟೆಗಳ ಶೋರೂಮ್. ಇಲ್ಲಿ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಬೇಕಾದ ಎಲ್ಲಾ ರೀತಿಯ ಉಡುಪುಗಳು ದೊರೆಯುತ್ತದೆ. ದಿ ಗರ್ಲ್ಸ್ ಕಲೆಕ್ಷನ್ ದಿ ಬೆಸ್ಟ್ ಶೋರೂಮ್. ನೋ ಡೊನೇಷನ್, ಓನ್ಲಿ ಅಡ್ಮಿಷನ್. ನ್ಯೂಸ್ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ 2022-23 ಸಾಲಿಗಾಗಿ ಪ್ರೀ ನರ್ಸರಿಯಿಂದ 10ನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ. ಸುಮಾರು 22 ವರ್ಷಗಳಿಂದ ನೆಲಮಂಗಲ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ 8 ವರ್ಷಗಳಿಂದ SSLCಯಲ್ಲಿ ವಿದ್ಯಾರ್ಥಿಗಳು 100-100 ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ. ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ, ಉತ್ತಮ ಕ್ರೀಡಾ ಮೈದಾನ, ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ, ನುರಿತ ಶಿಕ್ಷಕರುಗಳಿಂದ ಬೋಧನೆ, ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ, ಹ್ಯಾಂಡ್ ರೈಟಿಂಗ್, ಸೈನ್ಸ್ ಮಾಡೆಲ್ ವರ್ಕ್ಶಾಪ್, ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್, ಗ್ರಂಥಾಲಯ, ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ, ಎಂಜಿನಿಯರಿಂಗ್, MBA, BSc, AG ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ. ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ. ಸಂಪರ್ಕಿಸಬೇಕಾದ ವಿಳಾಸ: ನ್ಯೂ ಸೆಂಚುರಿ ಸ್ಕೂಲ್, ಸೊಂಡೆಕೊಪ್ಪ ಸರ್ಕಲ್, ದಾದಾಪೀರ್ ಲೇಔಟ್, ಸೊಂಡೆಕೊಪ್ಪ ರಸ್ತೆ, ನೆಲಮಂಗಲ. ದೂರವಾಣಿ ಸಂಖ್ಯೆ 9986-76-4009 ಮತ್ತು 6363-75-9797.